मातर मे मातरिष्वन्न पितरतुल गुरो भ्रातरिष्टाप्त बंधो स्वामिन्न सर्वांतरात्मन्न जर जर इतर जन्म मृत्या मयानाम गोविंदे देहि भक्तिम भवतित भगवन उर्जिताम निर्निमित्ताम निर्व्याजाम निश्चलाम सद्गुणगण बृहतीम शाश्वती माशुदेव नारायणं नमस्कृत्य नरं चैव नरोत्तमं देवीं सरस्वती। जय मुदीरये विजानतां अवित्तस्य मध्वस्य जगती गुरो पूर्वाचार्य महिष्ठानां इयं प्रणतिमालिकां पूर्णज्ञानाय विद्महे पूर्णानन्दाय धीमहि तन्नो व्यास प्रचोदयात्। ततः कुन्ती महाराज रुदन्ती शोककर्षिता व्रीडया मंदया वाचा पुत्रान् वचनमब्रवीत्। ಎಲ್ಲರೂ ಕೂಡ ಹೋದವರಿಗೆ ಧರ್ಮೋದಕವನ್ನು ಬಿಡುವ ಸಂದರ್ಭ, ತರ್ಪಣವನ್ನು ಬಿಡುವ ಸಂದರ್ಭ. ಆವಾಗ ಕುಂತಿ ಅಳತಾ ನಾಚಿಕೆಯಿಂದ ಹೇಳಿದಳಂತೆ, ಕುಂತಿ ಯಸ್ಸ ಶೂರೋ ಮಹೇಶ್ವಾಸೋ ರಥಯೂಥಪಯೂಥಪಃ ಅರ್ಜುನೇನ ಹತಸಂಖ್ಯೆ ವೀರಲಕ್ಷಣ ಲಕ್ಷಿತಃ. ಯಾರು ಒಬ್ಬ ಶೂರ ಇದ್ದಾನೆ, ರಥಯೂಥಪ ಯೂಥಪ ಪರಾಕ್ರಮಿಗಳಲ್ಲಿ ಪರಾಕ್ರಮಿ, ಅರ್ಜುನೇನ ಹತಃ ಸಂಖ್ಯೆ ಅರ್ಜುನನಿಂದ ಯುದ್ಧದಲ್ಲಿ ಸತ್ತವ. ಯಂ ಸೂತಪುತ್ರಂ ಮನ್ಯಧ್ವಂ ರಾಧೇಯ ಇತಿ ಪಾಂಡವಾಃ ಯೋ ವ್ಯರಾಜಚ್ಚಮೂ ಮಧ್ಯೆ ದಿವಾಕರ ಇವ ಪ್ರಭುಃ. ಯಾರನ್ನ ಸೂತಪುತ್ರ ಎಂದುಕೊಂಡಿರೋ, ಯಾರನ್ನ ರಾಧೆಯ ಮಗ ಎಂದುಕೊಂಡಿರೋ, ಯಾರು ಸೇನೆಯ ನಡುವೆ ಸೂರ್ಯನಂತೆ ಕಂಗೊಳಿಸಿದನೋ, ಅತ್ಯರಿಚ್ಚತ ಯಸ್ಸರವಾನ್ ಪುರಾವಸ್ಸ ಪದಾನುಗಾನ್ ದುರ್ಯೋಧನ ಬಲಂ ಸರ್ವಂ ಯಪ್ರಕರ್ಷನ್ ವ್ಯರೋಚತ. ನಿಮ್ಮೆಲ್ಲರನ್ನು ಎದುರು ಹಾಕಿಕೊಂಡವ, ಸಮಗ್ರ ದುರ್ಯೋಧನನ ಸೇನೆಯನ್ನ ಕಾಪಾಡಿದವ. ಯಸ್ಯ ನಾಸ್ತಿ ಸಮೋಲೋಕೆ ಪೃಥಿವ್ಯಾಮಪಿ ಕಶ್ಚನ ಯೋ ವೃಣೀತ ಯಶಶೂರ ಪ್ರಾಣೈರಪಿ ಸದಾ ಭುವಿ. ಯಾರಿಗೆ ಈ ಭೂಮಿಯಲ್ಲಿ ಸಮರೇ ಇಲ್ಲವೋ, ಯಾರು ನಂಬಿಕೆಗೆ ಇನ್ನೊಂದು ಹೆಸರಾಗಿ ಇದ್ದನೋ, ಸತ್ಯಸಂಧಸ್ಯ ಶೂರಸ್ಯ ಸಂಗ್ರಾಮೇಶ್ವ ಪಲಾಯಿನಃ ಕುರುಧ್ವ ಮುದಕಂ ತಸ್ಯ ಭ್ರಾತುರ ಕ್ಲಿಷ್ಟಕರ್ಮಣಃ. ಅಂತಹ ಸತ್ಯಪ್ರತಿಜ್ಞನಾದ ಶೂರನಾದ, ಯುದ್ಧದಲ್ಲಿ ಎಂದೂ ಬೆನ್ನು ತಿರುಗಿಸಿ ಓಡದ ನಿಮ್ಮ ಹಿರಿಯಣ್ಣನಾದ ಕರ್ಣನಿಗೆ ಉದಕಂ ಕುರುಧ್ವಂ ತರ್ಪಣವನ್ನು ಕೊಡ್ರಿ. ಈಗ ಸ್ಫೋಟ ಆಯ್ತು. ಸಹಿತೆ ಪೂರ್ವಜೋ ಭ್ರಾತ ಭಾಸ್ಕರಾನ್ ಮಯ್ಯ ಜಾಯತ ಕುಂಡಲಿ ಕವಚಿ ಶೂರೋ ದಿವಾಕರ ಸಮಪ್ರಭಾ. ಅವನು ನಿಮ್ಮ ಅಣ್ಣ, ಸೂರ್ಯನಿಂದ ನನ್ನಲ್ಲಿ ಹುಟ್ಟಿದವ. ಹುಟ್ಟುವಾಗಲೇ ಕಿವಿಯೋಲೆ ಇತ್ತು, ಕುಂಡಲ ಕವಚ ಮೈಗಾಪು ಇತ್ತು, ಇನ್ನೊಬ್ಬ ಸೂರ್ಯನಂತೆ ಕಂಗೊಳಿಸ್ತಾ ಇದ್ದ. ಶ್ರುತ್ವಾತು ಪಾಂಡವ ಸರ್ವೇ ಮಾತುರ್ವಚನಮಬ್ರವನ್ ಅಪ್ರಿಯಂ ಕರ್ಣಮೇವಾಭ್ಯರೋಚಂತ ಭೂಯಶ್ಚಾತ್ಯಾತುರಾಭವನ್.
ಇದನ್ನು ಕೇಳಿದ ಕೂಡಲೇ ಅತ್ಯಂತ ಅಪ್ರಿಯವಾದ ಮಾತು, ಮಾತುರ್ವಚನಂ ಅಪ್ರಿಯಂ, ಕರ್ಣಮೇವ ಅಭ್ಯರೋಚಂತ, ಅಯ್ಯೋ ಕರ್ಣ ನಮ್ಮ ಅಣ್ಣನೇ ಅಂತ ಆಶ್ಚರ್ಯ ಆಯಿತು. ಭೂಯಶ್ಚ ಅತ್ಯಾತುರಾಭವನ್, ಉದ್ವೇಗ ಸಂಕಟ ಎಲ್ಲ ಉಂಟಾಯಿತಂತೆ. ತತಸ್ಸ ಪುರುಷವ್ಯಾಘ್ರ ಕುಂತೀಪುತ್ರೋ ಯುಧಿಷ್ಠಿರ ಉವಾಚ ಮಾತರಂ ವೀರೋ ನಿಶ್ವಸನ್ ನಿವಪನ್ನಗ. ಆಮೇಲೆ ಯುಧಿಷ್ಠಿರ ನಿಶ್ವಸನ್ನಿವ ಪನ್ನಗ, ಹಾವಿನಂತೆ ಭುಸುಗುಡುತ್ತಾ ತಾಯಿಗೆ ಹೇಳಿದ, ಯಶ್ಚರೋರ್ಮಿಧ್ವಜಾವರ್ತ ಮಹಾಭುಜ ಮಹಾಗ್ರಹ ತಲಶಬ್ದ ಪ್ರಣದಿತೋ ಮಹಾರಥ ಮಹಾದ್ರುಮ ಯಸ್ಯೇಷು ಪಾತಮಾಸಾಧ್ಯ ಕೋನ್ಯಸ್ತಿಷ್ಠೇ ಧನಂಜಯಾತ್. ಯಶ್ಚರೋರ್ಮಿಹಿ ಧ್ವಜಾವರ್ತ, ಬಾಣವೆಂಬ ಅಲೆಗಳನ್ನು ಎಸೆದವ, ಧ್ವಜ ಎಂಬ ಸುಳಿಯನ್ನು ಹೊಂದಿದವ, ಮಹಾಭುಜ ಮಹಾಗ್ರಹ ತೋಳುಗಳು ಎಂಬ ಮೊಸಳೆಗಳನ್ನು ಹೊಂದಿದವ, ತಲಶಬ್ದ ಪ್ರಣದಿತ ತೋಳು ತಡಗಳನ್ನು ತಟ್ಟುವ ಶಬ್ದದ ಜೊತೆಗೂಡಿದವ, ಅಂತಹ ಕರ್ಣನೆಂಬ ಕಡಲು ನಮ್ಮ ಅಣ್ಣನೋ? ಯಸ್ಯೇಷು ಪಾತಂ ಅಸಾಧ್ಯ ಕೋನ್ಯಸ್ತಿಷ್ಠೇ ಧನಂಜಯಾತ್, ಅವನ ಬಾಣದ ಗುರಿಗೆ ನೀ ಎದುರು ನಿಲ್ಲಬಲ್ಲವ ಅರ್ಜುನ ಮಾತ್ರ. ಕಥಂ ಪುತ್ರೋಭವತ್ಯಾಶು ದೇವಗರ್ಭಪುರಾಭವತ್ ಕುಂಡಲೀ ಕವಚಿ ಶೂರೋ ದಿವಾಕರ ಸಮಪ್ರಭಾಂ. ನಿನ್ನ ಮಗನ ಅವನು, ನಮ್ಮ ಅಣ್ಣನೋ? ಯಸ್ಯ ಬಾಹು ಪ್ರತಾಪೇನ ತಾಪಿತಾ ಸರ್ವತೋ ವಯಂ ತಮಗ್ನಿಮಿವ ವಸ್ತ್ರೇಣ ಕಥಂ ಕಥಂ ಛಾದಿತವತ್ಯಸಿ. ಅವನ ಪರಾಕ್ರಮದ ಬೆಂಕಿಯಿಂದ ನಾವೆಲ್ಲ ಸುಟ್ಟು ಹೋಗಿದ್ದೇವೆ, ಅಂತಹ ಆ ಅಗ್ನಿಯನ್ನು ನೀನು ಬಟ್ಟೆಯಿಂದ ಹೇಗೆ ಮುಚ್ಚಿದ್ದೆ ಇಲ್ಲಿಯ ತನಕ? ಬೆಂಕಿಯನ್ನು ಬಟ್ಟೆಯಲ್ಲಿ ಮುಚ್ಚಲಾಗುವುದಿಲ್ಲ. ಆ ರೀತಿ ತಾಯಿ ಒಬ್ಬಳು ಇಂತಹ ಉನ್ನತನಾದ ಮಗನನ್ನು ಪಡೆದು ನನ್ನ ಮಗನಲ್ಲ ಅಂತ ನಿರ್ದಯೆಯಿಂದ ಇರಲಿಕ್ಕೆ ಹೆಂಗೆ ಸಾಧ್ಯ ಅಂತ ಇದರ ಅಭಿಪ್ರಾಯ. ಇಷ್ಟು ಜಗದ್ವಿಖ್ಯಾತನಾದ ಮಗ ಇರುವಾಗ, ಇಷ್ಟು ಪರಾಕ್ರಮಿಯಾದ ಗುಣಸಂಪನ್ನನಾದ ಮಗ ಇರುವಾಗ ನನ್ನ ಮಗ ಅಲ್ಲ ಅಂತ ತಟಸ್ಥವಾಗಿ ಇರೋದು ಹೇಗೆ ಸಾಧ್ಯ? ಅದಕ್ಕೆ ಅದನ್ನು ಕೇಳಿದ್ದು ಹೀಗೆ, ತಮಗ್ನಿಮಿವ ವಸ್ತ್ರೇಣ ಕಥಂ ಛಾದಿತವತ್ಯಸಿ. ಅಗ್ನಿಯನ್ನು ಬಟ್ಟೆಯಲ್ಲಿ ಮುಚ್ಚಿದ ಹಾಗೆ ಹೇಗೆ ಇಲ್ಲಿಯ ತನಕ ಮುಚ್ಚಿಕೊಂಡಿದ್ದಿ? ಯಸ್ಯ ಬಾಹು ಪ್ರಭಾವೇನ ವೈರಮಸ್ವಾಸ್ವರೋಚಯತ್ ಸುಯೋಧನಸ್ತುತಂ ಜ್ಯೇಷ್ಠಂ ಕಥಂ ನೋದಿತವತ್ಯಸಿ. ಯಾರ ಬಾಹುಬಲವನ್ನು ನಂಬಿ ದುರ್ಯೋಧನ ನಮ್ಮಲ್ಲಿ ಶತ್ರುತ್ವವನ್ನು ಹೊಂದಿದ್ನೋ ಅಂತಹ ನಮ್ಮ ಹಿರಿಯಣ್ಣನನ್ನು ಹೇಗೆ ಮುಚ್ಚಿದ್ದಿ? ತಥಾಕರಣಂ ಮಹೇಶ್ವಾತಂ ಧಾರ್ತರಾಷ್ಟ್ರೈರುಪಾಸಿತಂ ಆರ್ಯೋಪಾಯೈರ್ಯಥಾಸ್ಮಾಭಿಹಿ ಬಲಂ ಗಾಂಡೀವ ಧನ್ವನಃ. ಆ ತರಹದ ದುರ್ಯೋಧನಾದಿಗಳಿಂದ ಉಪಾಸಿತನಾದ ಕರ್ಣನನ್ನು ಹೇಗೆ ಯಾರಿಗೂ ಗೊತ್ತಿರದಂತೆ ಕಾಪಿಟ್ಟಿದ್ದಿ? ಭೂಮಿಪಾನಾಂಚ ಸರ್ವೇಷಾಂ ಲೋಕೆ ಬಲವತಾಂ ವರಂ ನಾಣ್ಯ ಕುಂತಿ ಸುತಾ ಜಿಷ್ಣೋ ನಿಹನ್ಯಾದ್ ರಥಿನೋ ರಥೀ. ಸನ ಪ್ರಥಮಜೋ ಭ್ರಾತ, ನಮ್ಮ ಹಿರಿಯಣ್ಣ ಎಲ್ಲ ಶಸ್ತ್ರಗಳನ್ನು ಪ್ರಯೋಗಿಸಬಲ್ಲವ, ಅಂತಹವನನ್ನು ನೀನು ಹೆತ್ತೆಯ. ಅಹೋ ಭವತ್ಯ
ಮಂತ್ರೇಣ ಗೃಹೀತೇನ ವಯಂ ಹತಾಹ ನಿಧನೇನ ಹಿ ಕರ್ಣಸ್ಯ ಪೀಡಿತ ಸಹಬಾಂಧವಾಹ. ನೀನು ಮಂತ್ರಬಲದಿಂದ ಈ ಮಗನನ್ನು ಹೆತ್ತು ನಮ್ಮನ್ನು ಪಾಪಿಷ್ಠರನ್ನಾಗಿ ಮಾಡಿದೆ. ಅಣ್ಣನನ್ನು ಕೊಂದ ಪಾಪಕ್ಕೆ ನಾವು ಒಳಗಾಗಬೇಕಾಯ್ತಲ್ಲ. ಅಭಿಮನ್ಯೋರ್ ವಿನಾಶಾಧಿ ದ್ರೌಪದೇಯ ವಧಾದಪಿ ಪಾಂಚಾಲಾನಾಂ ವಧಾಚ್ಚಾಪಿ ಕುರೂಣಾಂ ಘಾತನಾದಪಿ ತತಃಶತಗುಣಂ ದುಃಖಂ ಇದಮಾಪತಿತಂ ಮಹತ್. ಅಭಿಮನ್ಯುವಿನ ನಾಶಕ್ಕಿಂತ, ನಮ್ಮ ಮಕ್ಕಳ ನಾಶಕ್ಕಿಂತ, ಪಾಂಚಾಲರ ನಾಶಕ್ಕಿಂತ, ಕುರುಗಳನ್ನು ಕೊಂದದ್ದಕ್ಕಿಂತ 100 ಪಟ್ಟು ಹೆಚ್ಚು ದುಃಖ ಇವತ್ತು ನಮಗಿವತ್ತು ಆಗ್ತಾ ಇದೆ. ಯಾಕೆಂದರೆ ನಮ್ಮ ಅಣ್ಣನನ್ನು ಕೊಂದೆವಲ್ಲ ಅಂತ. ಕರ್ಣಮೇವಾನುಶೋಚಾಮಿ ದಗ್ಧಂ ಅಜ್ಞಾವಿವಾಹುತಿಂ ನಚಮೇ ಕಿಂಚಿದ ಪ್ರಾಪ್ಯಂ ಭವೇದಪಿ ದಿವಿಸ್ಥಿತಂ ನಚಸ್ಮ ವೈಶಸಂ ಘೋರಂ ಕೌರವಾಣಾಂ ಕೃತಂ ಭವೇತ್. ಕರ್ಣನ ಬಗ್ಗೆಗೆ ಬಹಳ ದುಃಖ ಆಗ್ತಾ ಇದೆ. ನಿಜವಾಗಿಯೂ ಕರ್ಣ ನಮ್ಮ ಅಣ್ಣ ಆಗಿದ್ದಿದ್ರೆ ನಾವು ಕೌರವರಿಗೆ ಈ ರಾಜ್ಯವನ್ನು ಕೊಟ್ಟು ಬಿಡ್ತಾ ಇದ್ವಿ. ಇಷ್ಟೆಲ್ಲ ಹೋರಾಡಿ ಇಷ್ಟೆಲ್ಲ ಕಷ್ಟಪಟ್ಟು ಏನನ್ನು ಮಾಡ್ತಾನೇ ಇರಲಿಲ್ಲ. ಏವಂ ವಿಲಪ್ಯ ಕರುಣಂ ಧರ್ಮರಾಜೋ ಯುಧಿಷ್ಠಿರ ವದಂಸ ಶನಕೈರಾಜನ್ ಚಕಾರಾಸ್ಯೋದಕಂ ಪ್ರಭು. ಈ ರೀತಿಯಾಗಿ ಕರುಣಾಜನಕವಾಗಿ ಅತ್ತು ಯುಧಿಷ್ಠಿರ ತನ್ನನ್ನ ಶನಕೈಹಿ ವದನ್ ಕರ್ಣನ ಬಗ್ಗೆ ಹೇಳ್ತಾ ಹೇಳ್ತಾ ಮೆಲ್ಲಗೆ ಚಕಾರ ಅಸ್ಯೋದಕಂ ಪ್ರಭು ಅವನಿಗೆ ಧರ್ಮೋದಕವನ್ನಿತ್ತ. ತಥೋ ವಿನೇದು ಸಹಸ ಸ್ತ್ರೀಯ ಪುಂಭಿಶ್ಚ ಸರ್ವಶಃ ಅಭಿತೋ ಯಾಸ್ಥಿತಾಸ್ತತ್ರ ತಸ್ಮಿನ್ ಉದಕ ಕರ್ಮಣಿ. ಆಮೇಲೆ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಎಲ್ಲ ಜೋರಾಗಿ ಹತ್ರಂತೆ. ತತಸ್ಸಮಾನಯಾಮಾಸ ಕರ್ಣಸ್ಯ ಚ ಪರಿಚ್ಛದಂ ಸ್ತ್ರೀಯ ಕುರುಪತಿ ಶ್ರೀಮಾನ್ ಪ್ರೇಮಣ ಭ್ರಾತೃ ಯುಧಿಷ್ಠಿರ. ಆಮೇಲೆ ಕರ್ಣನ ಹೆಂಡತಿಯರನ್ನೆಲ್ಲ ಕರೆಯಿಸಿ ಅವರಿಗೆ ಸಮಾಧಾನ ಮಾಡಿದ. ಸತಾಭಿಸ್ಸಹ ಧರ್ಮಾತ್ಮ ಪ್ರೇತ ಕಾರ್ಯಮನಂತರಂ ಸರ್ವಂ ಚಕಾರ ಕರ್ಣಸ್ಯ ವಿಧಿವದ್ ಭೂರಿ ದಕ್ಷಿಣಂ. ಆಮೇಲೆ ಅವರೆಲ್ಲರ ಜೊತೆಗೂಡಿ ಪ್ರೇತ ಕಾರ್ಯವನ್ನು ಮಾಡಿ ದಾನಾದಿಗಳನ್ನು ಕರ್ಣನ ಹೆಸರಿನಲ್ಲಿ ಮಾಡಿದರು. ಸರಾಜಾಧೃತ ರಾಷ್ಟ್ರಶ್ಚ ಕೃತಾಂಜಲಿ ರತಂದ್ರಿತಃ ಸಮುತ್ತತಾರ ಗಂಗಾಯಾಂ ಭಾರ್ಯಯ ಸಹ ಭಾರತಾಂ. ಆಮೇಲೆ ಧೃತರಾಷ್ಟ್ರ ತನ್ನ ಹೆಂಡತಿಯ ನೆರವಿನೊಂದಿಗೆ ಏನು ಮಾಡಿದ, ಮುಂದುವರಿದ ಅನ್ನುವಲ್ಲಿಗೆ ನಾವು ಸ್ತ್ರೀ ಪರ್ವವನ್ನು ಮುಗಿಸಿದ್ದೇವೆ. ಈಗ ಅದರ ನಿರ್ಣಯವನ್ನು ನೋಡಬೇಕಿದೆ. ತಥೋ ದದತ್ಸು ಪಾನೀಯಂ ಗಂಗಾಯಾಂ ಸ್ವಜನಸ್ಯತು ಪೃಥಾಕರ್ಣಾಯ ದತ್ತೇತಿ ಪಾರ್ಥಾನಾಹಾಗ್ರಜಂಚತಂ. ತಥೋ ದದತ್ಸು ಪಾನೀಯಂ. ಆಮೇಲೆ ಎಲ್ಲರೂ ಕೂಡ ತರ್ಪಣವನ್ನು ಕೊಡ್ತಾ ಇದ್ರು. ಅವಾಗ ಕುಂತಿ ಕರ್ಣಾಯ ದತ್ತ ಇತಿ ಕುಂತಿ ಮೆಲ್ಲಗೆ ಹೇಳಿದಳಂತೆ, ಕರ್ಣಾಯ ದತ್ತ ಕರ್ಣನಿಗೂ ಕೂಡ ಕೊಡ್ರಿ. ಯಾಕೆ ಕೊಡಬೇಕು, ತಮ್ಮ ಅಗ್ರಜಂಚ ಆಹ ಅವನನ್ನು ನಿಮ್ಮ ಅಣ್ಣ ಎಂದು ಹೇಳಿದಳು. ತಥೋ ಹಾಹೇತಿ ವಿಲಪನ್ ರಾಜಾ ಪರಮದುಃಖಿತ ಶಶಾಪ ಸರ್ವನಾರೀಣಾಂ ಗುಹ್ಯಂ ಹೃದಿ ನ ತಿಷ್ಠತು.
ಆಮೇಲೆ ಬಹಳ ದುಃಖ ಆಯಿತು. ದುಃಖ ಆಗಿ ಅವನೇನು ಮಾಡಿದ, ಹೆಣ್ಣು ಮಕ್ಕಳಿಗೆ ಯಾವ ಗುಟ್ಟು ಕೂಡ ನಿಲ್ಲಬಾರದು ಅಂತ ಹೇಳಿದಳಂತೆ. ಅದನ್ನು ಮಹಾಭಾರತದ ಮಾತಿನಲ್ಲಿ ಹೇಳೋದಾದರೆ, ಅಥೋ ಮನಸ್ಸು ಯದ್ಗೂಷ್ಯಂ ಸ್ತ್ರೀಣಾಂ ತನ್ನ ಭವಿಷ್ಯತಿ ಅಂತ. ಈ ಭಾಗ ನಿಮಗೆ ವಾವಿಳ್ಳ ರಾಮಸ್ವಾಮಿಗಳಲ್ಲಿ ಸಿಗೋದಿಲ್ಲ. ನೀವು ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ ಇದಿದೆ, ಅಂದರೆ ಮಧ್ವಾಚಾರ್ಯರು ಹೇಳಿದ್ದಲ್ಲಿದೆ. ಮಧ್ವಾಚಾರ್ಯರು ಸಂಗ್ರಹಿಸಿದಂತೆ ಅಲ್ಲಿದೆ. ಹಾ ಮಾತಸ್ತವ ಧೃತ್ಯೈವ ವಯಂ ಸರ್ವೇ ಭೃಶಂ ಹತಾಹ ಜ್ಯೇಷ್ಠಂ ಪಿತೃ ಸಮಂ ಹತ್ವ ಪ್ರತಿಪತ್ಸ್ಯಾಮ ಕಾಂ ಗತಿಂ. ನೀನು ರಹಸ್ಯವನ್ನು ಯಾರಿಗೂ ಹೇಳಬಾರದು ಅಂತ ನೀನು ಇಟ್ಕೊಂಡಿದೀಯಲ್ವಾ, ಆ ರಹಸ್ಯವನ್ನು ಧರಿಸುವ ಧೈರ್ಯ ಇನ್ನು ಹೆಣ್ಣು ಮಕ್ಕಳಿಗೆ ಇರದಿರಲಿ ಅಂತ ಹೇಳಿ ಅವನು ಶಾಪ ಕೊಟ್ಟ ಅಂತೆ. ನಿನ್ನ ಧೈರ್ಯದಿಂದ ನಾವೆಲ್ಲ ಸತ್ಯವು. ಜ್ಯೇಷ್ಠಂ ಪಿತೃತಮಂ ಮಹತ್ವ ಪ್ರತಿಪತ್ಸ್ಯಾಮ ಕಾಮ್ಗತಿಂ. ಹಿರಿಯನಾದ ತಂದೆಗೆ ಸಮಾನನಾದ ಅಣ್ಣನನ್ನು ಕೊಂದು ನಾವು ಎಲ್ಲಿಗೆ ಹೋಗುವಂತಾಯಿತು. ಏವಂ ವದಂತಂ ಕೌಂತೇಯಂ ವಾಸುದೇವಃ ಸನಾರದಃ ಶಮಯಾಮಾಸ ತದ್ವಾಕ್ಯ ಸದ್ವಾಕ್ಯೈಃ ಗುಣಾನ್ ಕರ್ಣಸ್ಯ ಚಾಬ್ರವೀತ್. ಹೀಗೆ ನುಡಿದಾಗ ಕೌಂತೇಯ ಬಹಳ ದುಃಖಿತನಾಗಿದ್ದ. ಆವಾಗ ವಾಸುದೇವ ಮತ್ತು ನಾರದರು ಒಳ್ಳೊಳ್ಳೆಯ ಮಾತುಗಳಿಂದ ಕರ್ಣನ ಬಗ್ಗೆ ಹೊಗಳಿ ಅವನ ದುಃಖವನ್ನು ಶಾಂತಗೊಳಿಸಿದರು. ತತಸ್ತೆ ಪ್ರೇತ ಕಾರ್ಯಾಣಿ ಚಕ್ರುಸ್ಸರ್ವೇಪಿ ಸರ್ವಚಃ ಸರ್ವೇಚಾಂ ಆಧಿರಾಜ್ಯೇ ಚ ಸ್ಥಿತೋಭೂತ್ ಪಾಂಡವಗ್ರಜಃ. ಆಮೇಲೆ ಸರ್ವೇಪಿ ಎಲ್ಲರೂ ಕೂಡ ಪ್ರೇತ ಕಾರ್ಯಾಣಿ ಚಕ್ರುಹು ಶ್ರಾದ್ದಾದಿಗಳನ್ನು ಮಾಡಿ ಆಮೇಲೆ ಧರ್ಮರಾಜನಿಗೆ ಪಟ್ಟಾಭಿಷೇಕ ಆಯಿತು. ಇಷ್ಟು ನಾವು ಮಹಾಭಾರತದ ತಾತ್ಪರ್ಯ ನಿರ್ಣಯ 28ನೆಯ ಅಧ್ಯಾಯದ 237ನೇ ಶ್ಲೋಕದಿಂದ 241ನೇ ಶ್ಲೋಕ ಅಲ್ಲಿಯ ತನಕ ಏನು ನೋಡಿದ್ದೇವೆ ಅದು ಶಾಂತಿ ಪರ್ವದ ಆರಂಭದ ಭಾಗವಾಗಿ ಬರುತ್ತೆ. ಅದನ್ನು ಆಚಾರ್ಯರು ಇಲ್ಲೇ ಸಂಗ್ರಹಿಸಿಬಿಟ್ರು. ಏಕೆಂದರೆ ಅಭಿಚೇತನಿಕ ಪರ್ವ ಅಂತಲೇ ಶಾಂತಿ ಪರ್ವದ ಆರಂಭದಲ್ಲಿ ಮುಂದೆ ನಾವು ನೋಡ್ತೇವೆ, ಅಲ್ಲಿ ಕುಂತಿಯ ಕಥೆ ಮತ್ತೆ ಬರುತ್ತೆ. ಆಯಿತಾ, ಆಚಾರ್ಯರು ಹಾಗೆ ನಿರ್ಣಯವನ್ನು ಮಾಡಿಕೊಟ್ಟಿದ್ದಾರೆ. ಇನ್ನು ಶಾಂತಿ ಪರ್ವ ಸುಮಾರು 250ಕ್ಕೂ ಹೆಚ್ಚು ಅಧ್ಯಾಯ ಇದೆ ಶಾಂತಿ ಪರ್ವದಲ್ಲಿ. ಶಾಂತಿ ಪರ್ವದಲ್ಲಿ ಪ್ರಧಾನವಾಗಿ ಮೂರು ಭಾಗ ಇರೋದು, ಒಂದು ರಾಜಧರ್ಮ ಪರ್ವ, ಇನ್ನೊಂದು ಆಪದ್ಧರ್ಮ ಪರ್ವ, ಇನ್ನೊಂದು ಮೋಕ್ಷಧರ್ಮ ಪರ್ವ ಅಂತ. ರಾಜಧರ್ಮ ಪರ್ವ, ಆಪದ್ಧರ್ಮ ಪರ್ವ, ಮೋಕ್ಷಧರ್ಮ ಪರ್ವ, ಈ ಮೂರು ಪರ್ವಗಳು ಸೇರಿ ತಾತ್ಪರ್ಯ ನಿರ್ಣಯದಲ್ಲಿ ಎಷ್ಟು ಶ್ಲೋಕ ಇದೆ ಅಂತ ಹೇಳಿದ್ರೆ ಸುಮಾರು 40 ಶ್ಲೋಕ ಅಷ್ಟೆ. ಅನುಶಾಸನ ಪರ್ವ ಅದೊಂದು ಸುಮಾರು 300 ಗಟ್ಟಲೆ ಅಧ್ಯಾಯ ಅನುಶಾಸನ ಪರ್ವದಲ್ಲಿದೆ. ಅವೆರಡನ್ನ 63 ಶ್ಲೋಕದಲ್ಲಿ ಕಟ್ಟಿಕೊಟ್ಟಿದ್ದಾರೆ ಆಚಾರ್ಯರು. ಸುಮಾರು ಇದು 250ಕ್ಕೂ ಹೆಚ್ಚು ಅಧ್ಯಾಯ ಶಾಂತಿ ಪರ್ವ, 300 ಗಟ್ಟಲೆ ಅಧ್ಯಾಯ ಅನುಶಾಸನ ಪರ್ವ,
ಎರಡು ಸೇರೆಷ್ಟಾಯಿತು, 500 ಅಧ್ಯಾಯಗಳಾಯಿತು. ಈ 500 ಅಧ್ಯಾಯಗಳ ಸಾರವನ್ನು ಮಧ್ವಾಚಾರ್ಯರು 63 ಶ್ಲೋಕಗಳಲ್ಲಿ ಕೊಟ್ಟಿದ್ದಾರೆ. ಪ್ರತಿಯೊಂದು ವಿಚಾರವೂ ಬಂದಿದೆ, ಕಥೆಯೊಂದನ್ನು ಹೇಳಲಿಲ್ಲ ಅವರು ಅಷ್ಟೆ. ಆದ್ದರಿಂದ ನಮ್ಮ ಮುಂದಿನ ಅಂದರೆ ಈ ಸೋಮವಾರದಿಂದ ಶಾಂತಿ ಪರ್ವ ಶುರು ಆಗುತ್ತೆ. ಇವತ್ತು ನಾವು ಸ್ತ್ರೀ ಪರ್ವವನ್ನು ಮುಗಿಸಿದ್ದೇವೆ, ಈ ಸೋಮವಾರದಿಂದ ಶಾಂತಿ ಪರ್ವ ಮುಂದುವರಿಯುತ್ತೆ. ಈ ಶಾಂತಿ ಪರ್ವದಲ್ಲಿ ಬಹಳ ಸಂಗತಿಗಳಿದೆ, ಪ್ರಮೇಯಗಳ ಗಣಿ ಯಾವುದು ಶಾಂತಿ ಪರ್ವ ಮತ್ತು ಅನುಶಾಸನ ಪರ್ವ. ಕಥೆಗಳು ಇವೆ ಸುಮಾರು, ಕನಿಷ್ಠ ಪಕ್ಷ ಪುಟ್ಟ ಕಥೆಗಳು ಅಂತ ಹೇಳಿದರೆ ಒಂದು 100-125 ಕಥೆ ಬರುತ್ತೆ. ಪುಟ್ ಪುಟ್ಟದಾಗಿ ಇರುತ್ತೆ, ಸ್ವಲ್ಪ ದೊಡ್ಡ ಅಲ್ಲೇ 100ರಲ್ಲೇ ದೊಡ್ಡ ಕಥೆಗಳು ಅಂತಂದರೆ ಒಂದು 50 ಕಥೆ ಇದೆ, ಬಹಳ ದೊಡ್ಡ ದೊಡ್ಡ ಕಥೆಗಳು. ಎಲ್ಲ ಥರದ ಕಥೆಗಳು ಇದೆ. ನಿಮಗೆ ಮಹಾಭಾರತದಲ್ಲಿ ಆದಿಪರ್ವದಲ್ಲಿ ಒಂದೋ ಎರಡೋ ಕಥೆ ಬರುತ್ತೆ, ವನಪರ್ವದಲ್ಲಿ ಹೈಯೆಸ್ಟ್ ಕಥೆಗಳು. ವನಪರ್ವ ರೆಕಾರ್ಡ್ ಆಗಿದೆ, ಆದರೆ ಅದು ಇಷ್ಟು ಕ್ರಮಬದ್ಧವಾಗಿ ಆಗಲಿಲ್ಲ, ಯಾಕೆಂದರೆ ವಾರ ವಾರ ಆಗ್ತಾ ಇದ್ದದ್ದು. ನಮಗೆ ಇಷ್ಟು ದೊಡ್ಡದಾಗಿ ಇದಾಗತ್ತೆ ಅಂತ ಐಡಿಯಾ ಇರಲಿಲ್ಲ. ಶುರು ಮಾಡಿದ್ದು ಎಲ್ಲಿ ಅಂತಂದರೆ ಆ ಪುಟ್ಟ ಒಂದು ಏನೂ ಇರಲಿಲ್ಲ, ಯಾರು ರೆಕಾರ್ಡ್ ಮಾಡಿಕೊಂಡಿದ್ದಾರೆ ಕೆಲವರು, ನಮ್ಮ ನಾಗೇಂದ್ರ ಅವರೆಲ್ಲ ರೆಕಾರ್ಡ್ ಮಾಡಿಕೊಂಡಿದ್ದಾರೆ, ಆದರೆ ಅದು ರೆಗ್ಯುಲರಾಗಿ ಆಗಲಿಲ್ಲ. ರೆಗ್ಯುಲರಾಗಿ ರೆಕಾರ್ಡ್ ಆಗಲಿಲ್ಲ, ರೆಗ್ಯುಲರಾಗಿ ರೆಕಾರ್ಡ್ ಆಗಲಿಲ್ಲ. ಆಮೇಲೆ ಕುಮುದಮ್ಮನವರ ಮನೆಗೆ ಬರುವಾಗ ಆದಿಪರ್ವ ಈ ಖಾಂಡವದಾಹ ಪರ್ವದಿಂದ ಶುರು ಆಯಿತು. ಆಮೇಲೆ ಸಭಾಪರ್ವ ರೆಕಾರ್ಡ್ ಏನಾಗಲಿಲ್ಲ, ಅರಣ್ಯ ಪರ್ವದಿಂದ ಪ್ರಮೋದ ರೆಕಾರ್ಡ್ ಮಾಡಲಿಕ್ಕೆ ಶುರು ಮಾಡಿದ. ಭಾನುವಾರ 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 ಆಗ್ತಾ ಇತ್ತು, ಅಷ್ಟೊತ್ತಿಗೆ ಕೊರೋನಾ ಶುರು ಆಯಿತು. ಕೊರೋನಾದಲ್ಲಿ ನಮಗೆ ಫೇಸ್ಬುಕ್ ಲೈವ್ ಮಾಡಬಹುದು ಅಂತನ್ನುವ ಒಂದು ಅಂಶ ಗೊತ್ತಾಗಿದ್ದ ಅವಾಗ ಅವಾಗ ಭಾಗವತವನ್ನು ನಾವು ನೋಡಿದೆವು. ಈಗ ಸ್ವಲ್ಪ ಹಿಂತಿರುಗಿ ನೋಡಿದರೆ ಇನ್ನಷ್ಟು ಚೆನ್ನಾಗಿ ಮಾಡಬೇಕಿತ್ತು ಅಂತ ಅನಿಸುತ್ತೆ. ಗೊತ್ತಿಲ್ಲ, ಅದು ಹಾಗೇನೆ, ಯಾವುದೇ ಒಂದು ಕ್ಷೇತ್ರದಲ್ಲಿ ತೊಡಗಿದಾಗ ತೊಡಗಿಬಿಡೋದು, ಮಧ್ಯೆ ಹೋದಾಗ ಅಥವಾ ಅದು ಮುಗಿಸಿದಾಗ ಇಲ್ಲ ಈಗ ಮಾಡಿದರೆ ಇನ್ನಷ್ಟು ಚೆನ್ನಾಗಿ ಮಾಡಬೇಕಿತ್ತು. ನೀವು ಯಾವುದೇ ಕ್ಷೇತ್ರದಲ್ಲಿ ಹೋಗಿ ಒಂದು ಅಧ್ಯಯನ, ನನಗೆ ಈಗ ಅಯ್ಯೋ ಇನ್ನಷ್ಟು ಚೆನ್ನಾಗಿ ಓದ್ಬೋದಿತ್ತು, ಇನ್ನಷ್ಟು ಚೆನ್ನಾಗಿ ಬರಿಬೋದಿತ್ತು ಅಂತ ಈಗ ಅನಿಸುತ್ತೆ. ಪ್ರತಿ ದಿವಸ ಬೆಳಗ್ಗೆ ಟಿಪ್ಪಣಿಯನ್ನು ಹಿಡ್ಕೊಂಡು ಕೂತಾಗ, ಪ್ರತಿ ದಿವಸ ಬೆಳಗ್ಗೆ ವೇದವನ್ನು ಓದುವಾಗ, ಏಹ್ ಅವಾಗ ಇದು ಹೇಗೋ ಅರ್ಥ ಮಾಡ್ಕೊಂಡಿದ್ದೆ, ಇನ್ನಷ್ಟು ಚೆನ್ನಾಗಿ ಮಾಡ್ಬೋದಿತ್ತು ಅಂತ ಅನಿಸುತ್ತೆ. ಹೀಗಾಗಿ ನಮಗೆ ಇವಾಗ ಹಾಗೆ ಅನ್ನಿಸ್ತಾ ಇದೆ. ಇರಲಿ ಬಿಡಿ, ಆ ಪುಟ್ಟ ಕಥೆಗಳ ಸಂಗ್ರಹ ಶಾಂತಿ ಪರ್ವದಲ್ಲಿ ಮತ್ತು ಅನುಶಾಸನ ಪರ್ವದಲ್ಲಿ ಹೈಯೆಸ್ಟು ಬರೋದು. ಆಮೇಲೆ ಶಾಂತಿ ಪರ್ವ ಆಶ್ರಮ ಮಾಸಿಕ ಪರ್ವ ಆದಾಗ ಮಾಡಲಿಕ್ಕಿದೆ. ಶಾಂತಿ ಪರ್ವ ಮತ್ತು ಅನುಶಾಸನ ಪರ್ವ ಆದ ಮೇಲೆ ಆಶ್ರಮ ಮಾಸಿಕ ಪರ್ವ ಅಂತ ಹೇಳಿ ಬರುತ್ತೆ. ಆ ಆಶ್ರಮ ಅಲ್ಲ ಆಶ್ವಮೇಧಿಕ ಪರ್ವದಲ್ಲಿ ಅನುಗೀತ ಬರೋದು. ಅಂದರೆ ಇದು ಸುಮಾರು ಒಂದು ತಿಂಗಳ ಕಥೆ. ಅನುಶಾಸನ ಪರ್ವ ಮತ್ತು ಶಾಂತಿ ಪರ್ವ ಒಂದು ತಿಂಗಳ ಕಥೆ. ಒಂದು ತಿಂಗಳಾದ ಮೇಲೆ ಆಶ್ರಮ ಇದು ಆಶ್ರಮೇಧಿಕ ಪರ್ವ, ಅದು 17 ವರ್ಷದ ಕಥೆ. ಆಮೇಲೆ ಮತ್ತೆ 3 ವರ್ಷದ ಕಥೆ ಆಶ್ರಮ ವಾರ್ಷಿಕ ಪರ್ವ. ಧೃತರಾಷ್ಟ್ರ ಸಾಧನೆ ಮಾಡಿ ದೇಹವನ್ನು ತ್ಯಾಗ ಮಾಡುವಂತಹ ಒಂದು ಪರ್ವ.
ಆಮೇಲೆ ಮೌಸಲ ಪರ್ವ, ಆಮೇಲೆ ಮಹಾಪ್ರಾಸ್ಥಾನಿಕ ಪರ್ವ, ಸ್ವರ್ಗಾರೋಹಣ ಪರ್ವ. ಈ ಮೂರು ಪರ್ವಗಳಲ್ಲಿ ಮಹಾಭಾರತ ಮುಗಿಯುತ್ತೆ. ಅಂದರೆ ಒಂದು ಇಡೀ ಜೀವನದ ವೃತ್ತಾಂತ. ಆ ತರಹದ ಮಹಾಭಾರತದ ನಡುವಣ ಭಾಗ. ಯಾಕೆಂದರೆ ಶಾಂತಿ ಪರ್ವ ಮಹಾಫಲೆ ಅಂತ ಹೇಳಿದ್ದಾರೆ. ಶಾಂತಿ ಪರ್ವ ಅಂತ ಅನ್ನೋದು ಮಹಾಭಾರತವೆಂಬ ಮರದ ಹಣ್ಣು ಇದ್ದ ಹಾಗೆ ಅಂತ. ಆ ಶಾಂತಿ ಪರ್ವವನ್ನು ನಾವಿವತ್ತು ನೋಡ್ತಾ ಇದ್ದೇವೆ. ಮೊದಲು ಅಭಿಷೇಚನಿಕ ಪರ್ವ ಅಂತ ಉಪಪರ್ವ. ಕೃತ್ವೋದಕಂತೆ ಸಹೃದಾಂ ಸರ್ವೇಶಾಂ, ಶಾಂತಿ ಪರ್ವ ಶುರು ಆಗ್ತಾ ಇದೆ. ಕೃತ್ವೋದಕಂತೆ ಸಹೃದಾಂ ಸರ್ವೇಶಾಂ ಪಾಂಡುನಂದನಾಃ ವಿದುರೋ ಧೃತರಾಷ್ಟ್ರಶ್ಚ ಸರ್ವಾಶ್ಚ ಭರತ ಸ್ತ್ರಿಯಃ. ಧರ್ಮೋದಕವಂ ಗೈದು ಪಾಂಡವರು, ವಿದುರ, ಧೃತರಾಷ್ಟ್ರ ಮತ್ತು ಎಲ್ಲ ಹೆಣ್ಣು ಮಕ್ಕಳು. ತತ್ರತೆ ಸುಮಹಾತ್ಮಾನೋ ನ್ಯವಸನ್ ಕುರು ಸತ್ತಮಾಃ ಶೌಚಂ ನಿರ್ವರ್ತ ಇಷ್ಯಂತೋ ಮಾಸ ಮಾತ್ರಂ ಬಹಿಪುರಾತ್. ಒಂದು ತಿಂಗಳ ಕಾಲ ಊರ ಹೊರಗೆ ಉಳಿದರು. ಹೋಲ್ಸೇಲ್ ಯಾರೋ ಒಬ್ಬರು ಕೇಳ್ತಾ ಇದ್ರು, ಅಲ್ಲ ಒಬ್ಬರನ್ನ ಕೊಂದು ಕೂಡಲೇ ಅವಾಗಲೇ ಯಾಕೆ ಸಂಸ್ಕಾರ ಮಾಡಲಿಲ್ಲ ಅಂತ. ಒಬ್ಬರನ್ನ ಕೊಂದು ಕೂಡಲೇ ಸಂಸ್ಕಾರ ಮಾಡ್ತಾ ಕೂತ್ರೆ ಇನ್ನೂ ಸೂತಕ ಮುಗಿದಿರ್ತಿರ್ಲಿಲ್ಲ ಪಾಂಡವರಿಗೆ. ಲೆಕ್ಕ ಹಾಕೊಳ್ಳಿ ಸುಮ್ಮನೆ. ಹಾಂ, ಅದರಿಂದಾಗಿ ಒಂದು ಸಾಮೂಹಿಕವಾಗಿ ಒಂದು ತಿಂಗಳು ಮೃತಾಶೌಚವನ್ನು ಅವರು ಆಚರಿಸಿದರು. ಒಂದು ತಿಂಗಳು ಹೆಚ್ಚು ಕಡಿಮೆ ಇದೇ ಟೈಮ್. ಇವತ್ತಿನ ರೀತಿಯಲ್ಲಿ ಜನವರಿ, ಡಿಸೆಂಬರ್ ಜನವರಿಯಲ್ಲಿ ಊರ ಹೊರಗೆ ಅಲ್ಲಿ ಮೃತಾಶೌಚವನ್ನು ಆಚರಿಸಿದರು. ಅವಾಗ ಕೃತೋದಕಂತು ರಾಜಾನಂ ಧರ್ಮಾತ್ಮಾನಂ ಯುಧಿಷ್ಠಿರಂ ಅಭಿದಗ್ಮುರ್ ಮಹಾತ್ಮನಃ ಸಿದ್ಧ ಬ್ರಹ್ಮ ಋಷಿ ಸತ್ತಮಃ. ಧರ್ಮೋದಕ ಕೊಟ್ಟಾದ್ಮೇಲೆ ಎಲ್ಲ ಬ್ರಹ್ಮರ್ಷಿಗಳು ಬಂದರು ಧರ್ಮರಾಜನ ಹತ್ರ ಮಾತನಾಡಬೇಕು ಅಂತ. ದ್ವೈಪಾಯನ, ನಾರದ, ದೇವಲ, ದೇವಸ್ಥಾನ, ಕಣ್ವ, ಅವರ ಶಿಷ್ಯರು, ಹಾಗೆ ಗೃಹಸ್ಥರು, ಸ್ನಾತಕರು ಎಲ್ಲರೂ ಬಂದು ಧರ್ಮರಾಜನ ಆದರಾತಿಥ್ಯಕ್ಕೆ ಒಳಗಾಗಿ ಆಸನೇಚು ಮಹಾರ್ಹೇಶು ವಿವಿಷು ಪರಮರ್ಷಯ ಒಳ್ಳೊಳ್ಳೆ ಆಸನದಲ್ಲಿ ಕುಳಿತುಕೊಂಡರು. ಪ್ರತಿಗೃಶ್ಯ ತತಃಪೂಜಾಂ ತತ್ಕಾಲ ಸದೃಶೀಂ ತದಾ ಪರ್ಯುಪಾಸನ್ಯಥಾನ್ಯಾಯಂ ಪರಿವಾರ್ಯ ಯುಧಿಷ್ಠಿರಂ. ಆ ಕಾಲಕ್ಕೆ ಯಾವುದು ಯೋಗ್ಯವೋ ಆ ಒಂದು ಪೂಜೆಯನ್ನು ಹೊಂದಿ ಆಶ್ವಾಸ ಎಂತೋ ರಾಜೇಂದ್ರಂ ವಿಪ್ರಾಶ್ಚತ ಸಹಸ್ರಶಃ. ಅವನಲ್ಲಿ ನೈತಿಕ ಸ್ಥೈರ್ಯವನ್ನು ತುಂಬಲಿಕ್ಕಾಗಿ ಸಾವಿರಾರು ಸಂಖ್ಯೆಯಲ್ಲಿ ಬ್ರಾಹ್ಮಣರು ಬಂದಿದ್ದರು. ನೀನು ಮಾಡಿದ್ದು ತಪ್ಪಲ್ಲ, ದುಃಖ ಪಡಬೇಡ ಅಂತ ಹೇಳಿ ಅವನನ್ನು ಸಮಾಧಾನಗೊಳಿಸಲಿಕ್ಕೆ ಸಾವಿರಾರು ಜನ ಬಂದಿದ್ದರು. ನಾರದ ಸ್ತಬ್ರವೀತ್ ಕಾಲೇ ಧರ್ಮರಾಜಂ ಯುಧಿಷ್ಠಿರಂ ಸಂಭಾಷ್ಯ ಮುನಿಭಿಸ್ಸಾರ್ಧಂ ಕೃಷ್ಣದ್ವೈಪಾಯನಾದಿಭಿಃ. ಮೊದಲು ನಾರದರು ಹೇಳಿದರಂತೆ, ಪಾರ್ಥಸ್ಯ ಬಾಹುವೀರ್ಯೇಣ ಪ್ರಸಾದಾನ್ ಮಾಧವಸ್ಯ ಚ ಜಿತಾಸೇಯಂ ಮಹೀ ಕೃತ್ಸ್ನ ಧರ್ಮೇಣ ಚ ಯುಧಿಷ್ಠಿರ. ಯುಧಿಷ್ಠಿರ ಭೀಮಸೇನ ಮತ್ತು ಅರ್ಜುನರ ಪರಾಕ್ರಮದಿಂದ, ಕೃಷ್ಣನ ಅನುಗ್ರಹದಿಂದ ಭೂಮಿಯನ್ನು ಗೆದ್ದಿದ್ದೀರಾ. ಧರ್ಮದಿಂದ ಸಲ್ಲಬೇಕಾದದ್ದು ನಿನಗೆ ಸಂದಿದೆ. ನೀನು ಗಳಿಸಿದ್ದು ಅಧರ್ಮ ಅಲ್ಲ. ದಿಷ್ಟ್ಯಾ ಮುಕ್ತಾಶ್ಚ ಸಂಗ್ರಾಮಾತ್ ಅಸ್ಮಾನ್ ಲೋಕ ಭಯಂಕರಾತ್ ಕ್ಷತ್ರಧರ್ಮ ರತಶ್ಚಾಸಿ ಕಚ್ಚಿನ್ ಮೋದಸಿ ಪಾಂಡವ. ದೇವರ ಸಂಕಲ್ಪದಂತೆ ಈ ಯುದ್ಧ ಮುಗಿದಿದೆ. ನೀನು ಕ್ಷತ್ರಧರ್ಮರಥನಾಗಿದ್ದಿ, ನಿನಗೆ
ಈ ಇವತ್ತಿನ ಈವೆಂಟ್ ನಡೆ, ಇವತ್ತಿನ ಈ ಘಟನೆ, ಇವತ್ತಿನ ಈ ಜೀವನದ ಈ ದೆಸೆ, ಈ ಟೈಮ್ ನಿನಗೆ ಖುಷಿ ಕೊಡ್ತಾ ಇದೆಯಾ? ಕಚ್ಚಿಚ್ಚ ನಿಹತ ಮಿತ್ರ ಪ್ರೀಣಾಸಿ ಸುಹೃದೋ ನೃಪ, ಕಚ್ಚಿಚ್ಛ್ರಿಯ ಇಮಾಂ ಪ್ರಾಪ್ಯ ನತ್ವಾಂ ಶೋಕ ಪ್ರಬಾಧತೆ. ಶತ್ರುಗಳೆಲ್ಲ ಸತ್ತಿದ್ದಾರೆ ಅಂತ ಖುಷಿ ಇದೆಯಾ? ನೀನು ನಿನ್ನ ಮಿತ್ರರಿಗೆ ಇನ್ನೂ ಸಂತೋಷವನ್ನು ಉಂಟು ಮಾಡ್ತೀಯ? ಈ ಸಂಪತ್ತನ್ನು ಹೊಂದಿದ ಮೇಲೆ ನಿನಗೆ ಶೋಕ ಇರಬಾರದಲ್ವೇ ಅಂತ ಗೂಢವಾಗಿ ಪ್ರಶ್ನೆ ಮಾಡಿದ್ರು. ಯಾಕೆಂದರೆ ಅವನ ಮನಸ್ಸಿನ ಒಳಗಿನ ಎಲ್ಲ ಕಷ್ಮಲಗಳು ಹೊರಗಡೆ ಬರಬೇಕು, ಅವನ ದುಃಖಗಳೆಲ್ಲ ಹೊರಗಡೆ ಬರಬೇಕು ಅನ್ನುವ ಕಾರಣಕ್ಕೆ. ಯುಧಿಷ್ಠಿರ ವಿಜಿತೇಯಂ ಮಹೀ ಕೃತ್ಸ್ನ ಕೃಷ್ಣ ಬಾಹುಬಲಾಶ್ರಯಾತ್ ಬ್ರಾಹ್ಮಣಾನಾಂ ಪ್ರಸಾದಾಚ್ಚ ಭೀಮಾರ್ಜುನ ಬಲೇನ ಚ. ಅದಕ್ಕೆ ಯುಧಿಷ್ಠಿರ ಹೇಳಿದ, ಹೌದು, ನಿಮ್ಮಂಥವರ ಅನುಗ್ರಹದಿಂದ, ಭೀಮಾರ್ಜುನರ ಬಲದಿಂದ, ಕೃಷ್ಣನ ಅನುಗ್ರಹದಿಂದ ಭೂಮಿಯನ್ನು ಗೆದ್ದಿದ್ದೇನೆ. ಗೆದ್ದಿದ್ದೇನೆ ಅನ್ನೋದು ಹೊರನೋಟದ ಮಾತು. ಇದಂತುಮೇ ಮಹದ್ ದುಃಖಂ ವರ್ತತೆ ಹೃದಯ ನಿತ್ಯದ ಕೃತ್ವಾ ಜ್ಞಾತಿಕ್ಷಯಮಿಮಂ ಮಹಾಂತಂ ಘೋರ ದರ್ಶನಂ. ನನಗೊಂದು ದುಃಖ ಏನಾಗ್ತಾ ಇದೆ ಅಂದರೆ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಬಂಧುಗಳನ್ನು ಕಳ್ಕೊಳ್ಬೇಕಿತ್ತ. ಅಭಿಮನ್ಯು, ದ್ರೌಪದಿಯ ಮಕ್ಕಳು, ಇನ್ನೂ ಅನೇಕ ಜನ ನಮಗೆ ಅತ್ಯಂತ ಪ್ರಿಯರಾದ ಮಕ್ಕಳು, ಇವರನ್ನೆಲ್ಲ ಕಳ್ಕೊಂಡ್ಮೇಲೆ ಜಯೋಯಮಜಯಾಕಾರ ಭಗವನ್ ಪ್ರತಿಭಾತಿ ಮೇ ಜಯೋಯಂ ಅಜಯಾಕಾರ. ಈ ಗೆಲುವು ಗೆಲುವೇ, ಸೋಲು ಗೆಲುವಿನ ಮುಸುಕು ಹೊದ್ದ ಸೋಲು. ಕಿನ್ನು ವಕ್ಷತಿ ವಾರ್ಷ್ಣೇಯಿ ಸುಭದ್ರಾ ಮಧುಸೂದನಂ ದ್ವಾರಕಾ ವಾಸಿನಿ ಕೃಷ್ಣಂ ಇತ ಪ್ರತ್ಯಾಗತಂ ಹರಿಂ. ಸುಭದ್ರೆ ಇಲ್ಲಿಂದ ಹೋದ ಮೇಲೆ ಅಣ್ಣನಿಗೇನು ಹೇಳ್ತಾಳೆ, ಅಣ್ಣ ನನ್ನ ಮಗನನ್ನು ರಕ್ಷಿಸ್ಲಿಕ್ಕಾಗಲಿಲ್ವಾ ಅಂತ ಕೇಳ್ತಾಳೆ. ದ್ರೌಪದಿ ಹತ ಪುತ್ರೇಯಂ ಕೃಪಣ ಹತ ಬಾಂಧವ ಅಸ್ಮತ್ ಪ್ರಿಯ ಹಿತೇ ಯುಕ್ತ ಭೂಯ ಪೀಡಯತೀವ ಮಾಂ. ದ್ರೌಪದಿಯನ್ನು ನೋಡಿದರೆ ಕರುಳು ಕಿತ್ತು ಬರುತ್ತೆ. ಯಾಕೆ ಅಂತಂದರೆ, ಎಲ್ಲ ಮಕ್ಕಳನ್ನು ಕಳೆದುಕೊಂಡು ನಮ್ಮ ಪ್ರೀತಿಗಾಗಿ, ನಮ್ಮ ಹಿತಕ್ಕಾಗಿ ನಿಂತಿದ್ದಾಳೆ. ಇದಮನ್ಯಚ್ಚ ಭಗವನ್ ಯತ್ವಾಂ ವಕ್ಷ್ಯಾಮಿ ನಾರದ ಮಂತ್ರ ಸಂವರಣೇನಾಸ್ಮಿ ಕುಂತ್ಯಾ ದುಃಖೇನ ಯೋಜಿತ. ಇದರೆಲ್ಲದರ ಮೇಲೆ ಈ ಕುಂತಿ ಮಂತ್ರಗಳನ್ನು ಪಡೆದು ನಮಗೂ ದುಃಖಗಳನ್ನು ಕೊಟ್ಟಿದ್ದಾಳೆ. ಅವಳು ಮಂತ್ರ ಪಡೆದು ಪರೀಕ್ಷೆ ಮಾಡಲಿಕ್ಕೆ ಅಂತ ಹೇಳಿ ಸೂರ್ಯನನ್ನು ನೋಡಿ, ಈ ಸೂರ್ಯ ಬರ್ತಾನ ನೋಡುವ ಅಂತ ಮಂತ್ರ ಪ್ರಯೋಗ ಮಾಡಿದಳು. ಸೂರ್ಯ ಬಂದ, ಮಗನನ್ನು ಕೊಟ್ಟ, ಅವನು ನಮ್ಮ ಅಣ್ಣ ಅಂತೆ. ನಮಗೇ ಗೊತ್ತಿಲ್ಲದೆ ನಮ್ಮ ಅಣ್ಣನನ್ನು ಕೊಂದೆವು. ಯಸ್ಸ ನಾಗಾಯುತ ಪ್ರಾಣೋ ಲೋಕೆ ಪ್ರತಿರಥೋರಣೆ ಸಿಂಹ ವಿಕ್ರಾಂತ ಗಾಮೀಚ ಜಿತ ಕ್ರೋಧೋ ಜಿತ ಕಾಶಿ ದೃಢವ್ರತಃ. ಸಾವಿರಾರು ಆನೆಗಳ ಬಲ ಇರುವವ, ಸಿಂಹದಂತೆ ನಡೆಯುವವ, ಆಶ್ರಯೋ ಧರ್ತರಾಷ್ಟ್ರಾಣಾಂ ಮಾನಿ ತೀವ್ರ ಪರಾಕ್ರಮ ಅಮರ್ಷಿ ನಿತ್ಯ ಸಂರಂಭಿ ಕ್ಷೇಪ್ತಾಸ್ಮಾಕಂ ರಣೇ ರಣೇ. ದುರ್ಯೋಧನಾದಿಗಳಿಗೆ ಆಸರೆ, ದುರಭಿಮಾನಿ, ತೀವ್ರವಾದ ಪರಾಕ್ರಮ ಹೊಂದಿರುವವ ಅಮರ್ಷಿ, ಸಿಟ್ಟು ಅಂದರೆ ಸಿಟ್ಟು ನಮ್ಮ ಬಗೆಗೆ, ನಿತ್ಯವೂ ನಮ್ಮಲ್ಲಿ ಸಿಟ್ಟು ತಳೆದವ. ಕ್ಷೇಪ್ತಾಸ್ಮಾಕಂ ರಣೇ ರಣೇ, ಪ್ರತಿ ಯುದ್ಧದಲ್ಲಿ ಪ್ರತಿ ಪ್ರಸಂಗದಲ್ಲಿ ನಮ್ಮನ್ನು ಹೀಯಾಳಿಸುವವ. ಶೀಘ್ರಾಸ್ತ್ರಶ್ಚಿತ್ರಯೋಧೀಚ ಕೃತೀಚ ಅದ್ಭುತ ವಿಕ್ರಮ ಗೂಢೋತ್ಪನ್ನ ಸುತ ಕುಂತ್ಯ ಭ್ರಾತಾಸ್ಮಾಕಮ ಸೌಖಿಲ. ಶೀಘ್ರಾಸ್ತ್ರ, ವೇಗವಾಗಿ ಅಸ್ತ್ರವನ್ನು ಎಸೆಯುವವ.
ಚಿತ್ರ ವಿಚಿತ್ರವಾಗಿ ಯುದ್ಧ ಮಾಡುವವ, ಜಾಣ, ಅದ್ಭುತ ಪರಾಕ್ರಮ, ಗೂಢೋತ್ಪನ್ನ, ಅದು 12 ತರಹದ ಮಕ್ಕಳನ್ನು ಹೇಳ್ತಾರೆ. ಕಾನೀನ, ಗೂಢೋತ್ಪನ್ನ, ಆಮೇಲೆ ಸಹೋಢ ಅಂತ ಹೇಳಿ 12 ತರಹದ ಮಕ್ಕಳು. ಅವರು 12 ತರಹ ಇದ್ದರೂ ಅವರೆಲ್ಲ ಮಕ್ಕಳೇ, ಮಕ್ಕಳಲ್ಲ ಅಂತೇನಲ್ಲ. ಅದರಿಂದ ಇವರೆಲ್ಲರೂ ಕೂಡ ಗೂಢೋತ್ಪನ್ನ, ಯಾರಿಗೂ ಗೊತ್ತಾಗದೇ ಹುಟ್ಟಿದವ. ನನ್ನ ಅಮ್ಮನಿಗೆ, ಅವನು ಮಗನೇ. ನಮ್ಮ ಹಿರಿಯಣ್ಣ, ತೋಯ ಕರ್ಮಣಿತಂ ಕುಂತಿ ಕಥಯಾಮಾ ಸಮೇತದ ಪುತ್ರಂ ವೀರ್ಯ ಗುಣೋಪೇತಂ ಕರ್ಣಂ ತ್ಯಕ್ತಂ ಜಲೇ ಪುರಾ. ಎಲ್ಲರಿಗೂ ಧರ್ಮೋದಕವನ್ನು ಕೊಡುವಾಗ ಕರ್ಣನಿಗೂ ಕೂಡ ಕೊಡ್ರಿ ಅಂತ ಹೇಳಿದ್ಲು. ಅವಾಗ ರಹಸ್ಯ ಸ್ಫೋಟ ಮಾಡಿದ್ಲು. ಎಂ ಸೂತಪುತ್ರಂ ಲೋಕೋಯಂ ರಾಧೇಯಂ ಚಾಪ್ಯಮನ್ಯತ ಸಸೂರ್ಯಪುತ್ರ ಕುಂತ್ಯಾ ವೈ ಭ್ರಾತಾಸ್ಮಾಕಂಚ ಮಾತೃತ. ಯಾರನ್ನು ಸೂತಪುತ್ರ ಅಂತ ಜನ ತಿಳಿದಿದ್ರೋ, ಯಾರನ್ನು ರಾಧೇಯ ಅಂತ ಜನ ತಿಳಿದಿದ್ರೋ, ಅವನು ಸೂರ್ಯನಿಂದ ನಮ್ಮ ಅಮ್ಮನಿಗೆ ಹುಟ್ಟಿದವ. ಭ್ರಾತ ಅಸ್ಮಾಕಂಚ ಮಾತೃತ, ತಾಯಿಯ ಮೂಲಕ, ತಾಯಿಯ ಮೂಲಕ ನಮ್ಮ ಅಣ್ಣ. ಅಜಾನತಾಮಯ ಸಂಖ್ಯೆ ರಾಜ್ಯಲುಬ್ಧೇನ ಪಾತಿತ ತನ್ಮೇ ದಹತಿ ಗಾತ್ರಾಣಿ ತೂಲರಾಶಿಮಿವಾನಲಹ. ನನಗೆ ಗೊತ್ತಿಲ್ಲ, ರಾಜ್ಯ ಲೋಭದಿಂದ ಅವನನ್ನು ಕೊಂದೆ. ಅಯ್ಯೋ, ಇವತ್ತು ನನಗೆ ಎಷ್ಟು ಸಂಕಟ ಆಗ್ತಾ ಇದೆ ಅಂದರೆ, ತೂಲರಾಶಿ ಮಿವಾನಲಹ, ಹತ್ತಿಯ ಮೂಟೆಯನ್ನು ಬೆಂಕಿ ಸುಟ್ಟ ಹಾಗೆ ಒಳಗಡೆಯಿಂದ ಪಶ್ಚಾತ್ತಾಪ ಸುಡ್ತಾ ಇದೆ. ನಹಿ ತಂ ವೇದ ಪಾರ್ಥೋಪಿ ಭ್ರಾತರಂ ಶ್ವೇತವಾಹನ ನಾಹಂ ಭೀಮೋ ನ ಚಯಮೌ ಸತ್ವಸ್ಮಾನ್ ವೇದ ತತ್ವತಃ. ಇದು ದುಃಖ ಏನು ಅಂದರೆ, ಅರ್ಜುನನಿಗೆ ಗೊತ್ತಿಲ್ಲ, ಭೀಮನಿಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ, ನಕುಲ ಸಹದೇವರು ಗೊತ್ತಿಲ್ಲ, ಆದರೆ ಅವನಿಗೆ ನನ್ನ ತಮ್ಮಂದಿರೇ ನನ್ನನ್ನು ಕೊಲ್ತಾ ಇದ್ದಾರೆ ಅನ್ನೋದು ಗೊತ್ತಿತ್ತು. ಇದು ದುಃಖ. ಗತಾ ಕಿಲ ಪೃಥಾ ತಸ್ಯ ಸಕಾಶಮಿತಿ ನ ಶ್ರುತಂ ಅಸ್ಮಾಕಂ ಶಮಕಾಮಾವೈ ತೊಮ್ಮಿ ಪುತ್ರೋ ಮಮೇತ್ಯಥಾ. ನನ್ನ ಅಮ್ಮ ಕುಂತಿ ನಮಗಾಗಿ ಅವನ ಬಳಿ ಹೋದ್ಲು. ಎಂಥ ದುಃಖ ಇದು. ಅಸ್ಮಾಕಂ ಶಮಕಾಮ, ನಮಗೆ ಒಳಿತಾಗಲಿ ಅಂತ ಹೇಳಿ ಅವನ ಹತ್ರ ಹೋಗಿ ಅವತ್ತು ಅವನ ಹತ್ತಿರ ರಹಸ್ಯವನ್ನು ಬಿಚ್ಚಿಟ್ಲು. ಏನು ತೊಮ್ಮೆ ಪುತ್ರ ಮಮ, ನೀನು ನನ್ನ ಮಗನೇ. ನೋಡಿ ಎಂಥ ದುರಂತ, ನೀನು ನನ್ನ ಮಗ. ಆ ನೀನು ನನ್ನ ಮಗ ಅನ್ನೋದು ಪಾಲನೆಯಲ್ಲಿ ಬರಲಿಲ್ಲ, ಪೋಷಣೆಯಲ್ಲಿ ಬರಲಿಲ್ಲ, ಉಳಿದ ಮಕ್ಕಳ ರಕ್ಷಣೆಗೆ ಬಂತು. ನೀನು ನನ್ನ ಮಗ ಆದ್ದರಿಂದ ನೀನು ಸಾಯಬೇಕು ಅಂತ ಹೇಳಿದ ಹಾಗಾಯಿತು. ಇದಕ್ಕಿಂತ ಒಂದು ದುರಂತ ಉಂಟೆ? ನನ್ನ ಅಮ್ಮ ತನ್ನ ದೊಡ್ಡ ಮಗನನ್ನ ಲಾಲಿಸಲಿಲ್ಲ, ಪ್ರೀತಿಸಲಿಲ್ಲ, ತುತ್ತು ಉಣ್ಣಿಸಲಿಲ್ಲ, ಏನೂ ಮಾಡಲಿಲ್ಲ, ಪಾಠಗಳನ್ನು ಹೇಳಲಿಲ್ಲ. ಸೀದಾ ಹೋಗಿ ನೀನು ನನ್ನ ಮಗ, ಯಾವ ಕರ್ತವ್ಯವನ್ನು ಮಾಡಿಲ್ಲ, ನಿನಗೆ ಹಕ್ಕು ಮಾತ್ರ ಚಲಾಯಿಸಿದ್ಲು. ಏನು, ನನ್ನ ಮಕ್ಕಳನ್ನು ಕೊಲ್ಲಬೇಡ, ಹಕ್ಕು ಮಾತ್ರ ಚಲಾಯಿಸಿದ್ಲು, ಕರ್ತವ್ಯ ಮಾಡಲಿಲ್ಲ. ನಾಳೆ ಆ ನಿಮ್ಮ ಏನು ಪರಾಕ್ರಮ, ಏನು ಕೌಟಿಲ್ಯ ನಿಮ್ಮದು, ಕುಟಿಲತನ, ಏನನ್ನೂ ಮಾಡಲಿಲ್ಲ, ಇದನ್ನು ಮಾತ್ರ ಮಾಡಲಿಕ್ಕೆ ಬಂದುಬಿಟ್ರಿ ಅಲ್ವಾ, ಅಂದರೆ ಎಲ್ಲಿಗೆ ಹೋಗೋಣ?
ವೃಥಾಯ ನಕೃತಕಾಮ ತೇನ ಚಾಪಿ ಮಹಾತ್ಮನ ಅತೀವಾನುಚಿತಂ ಮಾತಃ ಅವೋಚೈತಿ ಸೋಬ್ರವೀತ್. ಆಗ ಅವನು ನನ್ನ ತಾಯಿಯ ಬಯಕೆಯನ್ನು ಈಡೇರಿಸಲಿಲ್ಲ, ನೀನು ಶಾಂತಳಾಗು ನನ್ನ ಕಿರಿಯ ಮಕ್ಕಳ ಜೊತೆ ಅಥವಾ ನಿನ್ನ ತಮ್ಮಂದ್ರ ಜೊತೆ ಸೇರಿಕೋ ಅಂತಂದ್ಲು. ನೀನು ಹೇಳ್ತಾ ಇರೋ ತಪ್ಪು ಅಂದ. ಅತೀವ ಅನುಚಿತಂ ಮಾತಃ ಅವೋಚಃ, ಅಮ್ಮ ನೀನು ಹೇಳಿದ್ದು ಅತ್ಯಂತ ಅಸಂಗತ ಮತ್ತು ತಪ್ಪು ಎಂದ ಅವನು. ನಹಿ ಶಕ್ಷ್ಯಾಮಿ ಸಂತ್ಯಕ್ತಂ ದುರ್ಯೋಧನ ಮಹಮ್ರಣೆ ಅನಾರ್ಯತ್ವಂ ನೃಶಂಸತ್ವಂ ಕೃತಜ್ಞತ್ವಂ ಚಮೇ ಭವೇತ್. ನಾನು ದುರ್ಯೋಧನನನ್ನು ಈಗ ಬಿಡಲಿಕ್ಕಾಗಲ್ಲ, ಬಿಟ್ಟರೆ ನಾನು ಅನಾರ್ಯನಾಗ್ತೇನೆ, ನೃಶಂಸ ಕ್ರೂರನಾಗುತ್ತೇನೆ, ಕೃತಜ್ಞನಾಗುತ್ತೇನೆ. ಯಾಕೆಂದರೆ ನನಗೆ ರಾಜನನ್ನಾಗಿ ಮಾಡಿದ್ದು ಪಾಂಡವರಲ್ಲ, ದುರ್ಯೋಧನ. ಲಾಭದಿಂದಲೇ ಮಾಡಿರಬಹುದು, ಆದರೆ ಮಾಡಿದ್ದವನು, ನಾನಲ್ಲಿರಬೇಕಾಗತ್ತೆ ಅಂತ ಅಸಹಾಯಕನಾದ ಯುಧಿಷ್ಠಿರೇಣ ಸಂಧಿಮ್ಮಿ ಯದಿ ಕುರಿಯಾಮಿ ತೇ ವಚಃ ಭೀತಮೃಣೆ ಶ್ವೇತವಾಹಾತ್ ಇತಿ ಮಾಂ ಮಂಸ್ಯತೆ ಜನಃ. ಅಲ್ಲದೆ ಒಂದೊಮ್ಮೆ ನಾನು ಯುಧಿಷ್ಠಿರನ ಜೊತೆ ಕಾಂಪ್ರಮೈಸ್ ಮಾಡಿಕೊಂಡೆ ಅಂದರೆ ನಾಳೆ ಜನ ಏನು ಹೇಳ್ತಾರೆ, ಕರ್ಣನಂತಹ ಅಪೋರ್ಚುನಿಸ್ಟ್ ಜಗತ್ತಲ್ಲಿ ಇನ್ನೊಬ್ಬ ಇಲ್ಲ. ಕರ್ಣ ಪುಕ್ಕಲ, ಅರ್ಜುನನಿಂದ ಹೆದರಿದ್ದ, ಅದರಿಂದಾಗಿ ಏನು ಮಾಡಿಬಿಟ್ಟ, ಕಾಂಪ್ರಮೈಸ್ ಮಾಡಿಕೊಂಡ ಅಂತಾರೆ. ಸೋಹಂ ನಿರ್ಜಿತ್ಯ ಸಮರೆ ವಿಜಯಂ ಸಹ ಕೇಶವಂ ಸಂಧಾಸ್ಯೆ ಧರ್ಮರಾಜೇನ ಪಶ್ಚಾದಿತಿ ಚ ಸೋಬ್ರವೀತ್. ಹೀಗೆ ನಾನು ಯುದ್ಧದಲ್ಲಿ ಗೆದ್ದು ಸಂಧಾಸ್ಯೆ ಧರ್ಮರಾಜೇನ ಪಶ್ಚಾತ್, ಅಕ್ಕ ಆಗವನೇನು ಹೇಳಿದ ಗೊತ್ತಾ, ಹಾಗಂತ ನೀನು ತಾಯಿ ನಿನ್ನ ಮಾತನ್ನು ನಾನು ಈಡೇರಿಸದೇ ಇರಲ್ಲ, ಯುಧಿಷ್ಠಿರನನ್ನು ಗೆಲ್ಲುತ್ತೇನೆ, ಗೆದ್ದು ಆಮೇಲೆ ಸಂಧಿ ಮಾಡಿಕೊಳ್ತೇನೆ. ಗೆಲ್ಲಿಕ್ಕೆ ಅವಕಾಶ ಆಗಲಿಲ್ಲ ಅದು ಬೇರೆ, ಅಕಸ್ಮಾತ್ ಅವನು ಗೆದ್ದಿದ್ರೆ ನಮ್ಮ ಜೊತೆ ಕಾಂಪ್ರಮೈಸ್ ಮಾಡಿಕೊಳ್ತಾ ಇದ್ದ ಗೆದ್ದ ಮೇಲೆ. ಗೆದ್ದ ಮೇಲೆ ಕಾಂಪ್ರಮೈಸ್ ಮಾಡಿಕೊಳ್ಳೋ ಮೆಂಟಾಲಿಟಿ ಅವನದಿತ್ತು. ಆ ಒಳ್ಳೆ ಅಪರ್ಚುನಿಟಿಯನ್ನು ನಾವು ಕಳ್ಕೊಂಡ್ವಿ. ನಾವು ಸೋತಿದ್ರೆ ಏನಾಗಿರೋದು, ನಾವು ಸೋತಿದ್ರು ಗೆಲ್ತಾ ಇದ್ವಿ, ನಮಗೆ ಗೊತ್ತಿಲ್ಲದೆ ಗೆದ್ದು ಸೋತೆವು. ತಮವೋಚತ್ ಕಿಲ ಪೃಥ ಪುನಃ ಪೃಥುಲವಕ್ಷಸಂ. ಆಗ ಕುಂತಿ ಹೇಳ್ತಾಳೆ, ಅವನು ಹೇಳಿದ್ದಿಷ್ಟೇ, ಅರ್ಜುನನನ್ನ ಗೆದ್ದು ಧರ್ಮರಾಜನ ಜೊತೆ ಸಂಧಿ ಮಾಡಿಕೊಳ್ತೇನೆ ಅಂತ. ಗೆಲ್ಲೋದು ಅಂದರೆ ಸಾಯಿಸೋದೆ. ಆಗ ಚತುರ್ಣಾಂ ಉಭಯಂ ದೇಹಿ ಕಾಮಂ ಯುದ್ಧ ಸ್ವಫಲ್ಗುಣಂ. ಕುಂತಿ ಹೇಳ್ತಾಳೆ, ಆಯ್ತಪ್ಪ ನಾಲ್ಕು ಜನರನ್ನು ಕೊಲ್ಲೋಲ್ಲ ಅಂತ ಅಭಯ ನೀಡು. ಸೋಬ್ರವೀನ್ ಮಾತರಂ ಧೀಮಾನ್ ವೇಪಮಾನ ಕೃತಾಂಜಲಿ. ಆಮೇಲೆ ಯುಧಿಷ್ಠಿರ ಗಡಗಡ ನಡುಗುತ್ತಾ ತಾಯಿಗೆ ಕರ್ಣ ಹೇಳ್ತಾನೆ, ಕರ್ಣ ಪ್ರಾಪ್ತಾನ್ ವಿಶಶ್ಚಾನ್ಶ್ಚತುರೋ ನಹನಿಶ್ಯಾಮಿತೇ ಸುತಾನ್. ನನಗೆ ಕೈಗೆ ಸಿಕ್ಕಿದರೂ ಅವರನ್ನು ಕೊಲ್ಲೋದಿಲ್ಲ. ಕರ್ಣ ಅವತ್ತು ನಮ್ಮ ತಾಯಿಗೆ ಹೀಗೆ ಮಾತು ಕೊಟ್ಟನಂತೆ. ಋಷಿಗಳೇ, ಪಂಚೈವಹಿತೆ ಸುತಾ ದೇವಿ ಭವಿಷ್ಯಂತೆ ತವದ್ರುವಾಹ. ನಿನಗೆ ಐದು ಜನ ಮಕ್ಕಳೇ, ಸಾರ್ಜುನಾವಾ ಹತೇ ಕರ್ಣೆ ಸಕರ್ಣಾವಾ ಹತೇ ಅರ್ಜುನೆ. ಕರ್ಣ ಸತ್ತು ಐದು ಜನ ನಿನಗಿರ್ತಾರೆ, ಅರ್ಜುನ ಸತ್ತರೆ ನನ್ನನ್ನು ಸೇರಿ ಐದು ಜನ ಇರ್ತಾರೆ. ಐದು ಜನ ಐದು ಜನನೇ ನಿನಗೆ. ತಂ ಪುತ್ರ ಗರ್ಧಿನಿ ಭೂಯೋ ಮಾತಾ ಪುತ್ರ ಮಥಾ ಬ್ರವೀತ್. ಆಗ ನನ್ನ ತಾಯಿ ಮಕ್ಕಳನ್ನು ಬಹಳ ಪ್ರೀತಿಸುವವಳು, ಕರ್ಣನಿಗೆ ಹೇಳಿದಳು, ಭ್ರಾತೃಣಾಂ ಸ್ವಸ್ತಿ ಕುರುವೀಥಾ ಯೇಷಾಂ ಸ್ವಸ್ತಿ ಚಿಕೀರ್ಷಸಿ. ತಮ್ಮಂದಿರನ್ನು ನೋಡಿಕೋ,
ಅವರಿಗೆ ಒಳ್ಳೆಯದು ಮಾಡು ಅಂತ ಹೇಳಿ ಬಂದಳು. ಅವ್ರಿಗೆ ಒಳ್ಳೆಯದು ಮಾಡೋದು ಅಂದ್ರೇನು, ನಿನಗೆ ನೀನು ಕೆಟ್ಟದ್ದು ಮಾಡ್ಕೊ ಅಂತಾನೆ ಅರ್ಥ. ನಮ್ಮಲ್ಲಿ ಮೃದುವಾಗಿದ್ದ ತಾಯಿ ಅವನ ಪಾಲಿಗೆ ಅಷ್ಟು ಕ್ರೂರಳಾದಳು. ಇದನ್ನು ಯಾವ ನಿಟ್ಟಿನಲ್ಲಿ ಅರಗಿಸಿಕೊಳ್ಳೋದು? ಏವ ಮುಕ್ತ್ವಾ ಕಿಲ ಪೃಥಾ ವಿಸೃಜ್ಯ ಪ್ರಯಯೌ ಗೃಹಾನ್ ಸೋರ್ಜುನೇನ ಹತೋ ವೀರೋ ಭ್ರಾತ್ರ ಭ್ರಾತ ಮಹೋದ ಸಹೋದರ. ಈ ರೀತಿಯಾಗಿ ಕುಂತಿ ನುಡಿದು ತೆರಳಿದಳು ಮನೆಗೆ. ಅವನು ಅರ್ಜುನನಿಂದ ಸತ್ತ. ನ ಚೈವ ನಿಸೃತೋ ಮಂತ್ರ ಪೃಥಾಯಸ್ತಸ್ಯ ವಾಮುನೆ ಅಥ ವೀರೋ ಮಹೇಶ್ವಾತಃ ಪಾರ್ಥೇನಾಸೋ ನಿಪಾತಿತಃ. ಈ ಗುಟ್ಟನ್ನು ಬಿಟ್ಟುಕೊಡಲಿಲ್ಲ. ಆಮೇಲೆ ಗೊತ್ತಾಯ್ತು, ಅಹಂತ್ವಜ್ಞಾಶಿಷಂ ಪಶ್ಚಾತ್ ಸ್ವಸೋದರ್ಯಂ ದ್ವಿಜೋತ್ತಮ ಪೂರ್ವಜಂ ಭ್ರಾತರಂ ಕರಣಂ ಪೃಥಾಯ ವಚನಾತ್ ಪ್ರಭೋ. ಅವಳು ಹೃದಯದಲ್ಲಿ ಇಟ್ಕೊಂಡಿದ್ದರೆ ಇನ್ನೂ ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಧರ್ಮೋದಕ ಕೊಡಿಸ್ಬೇಕು ಅವನಿಗೆ ಅಂತ ಅನ್ನಿಸಿತ್ತು ಅವಳಿಗೆ, ಅದಕ್ಕೆ ಕೊಟ್ಲು. ಹೇಳಿದ್ರು, ತೇನಮೇ ಧೀರ್ಯತೆ ತೀವ ಹೃದಯಂ ಭ್ರಾತೃಘಾತಿನಃ ಕರ್ಣಾರ್ಜುನ ಸಹಾಯೋಯಂ ಜಯೇಯಮಪಿ ವಾಚಿನಂ ವಾಸವಂ. ಕರ್ಣ ಅರ್ಜುನರ ಒಟ್ಟಿಗೆ ಇದ್ದಿದ್ರೆ ಯಾರನ್ನು ಬೇಕಾದರೂ ಗೆಲ್ತಾ ಇದ್ದೆ ನಾನು. ಈಗ ಭ್ರಾತೃದ್ರೋಹಿಯಾಗಿ ನಿಂತಿದ್ದೇನೆ. ತೇನಮೇ ಧೀರ್ಯತೆ ತೀವ ಹೃದಯಂ, ನನ್ನ ಎದೆ ಒಡೆದು ಹೋಗ್ತಾ ಇದೆ. ಸಭಾಯಾಂ ಕ್ಲಿಶ್ಯಮಾನಸ್ಯ ಧಾರ್ತರಾಷ್ಟ್ರೇ ದುರಾತ್ಮಭಿ ಸಹಸೋತ್ಪತಿತ ಕೋಪಃ ಕರ್ಣಂ ದೃಷ್ಟ್ವಾ ಪ್ರಶಾಮ್ಯತಿ. ಸಭೆಯಲ್ಲಿ ಸಂಕಟ ಪಡುವಾಗ ಸಹಸಾ ಉತ್ಪತಿತ ಕೋಪಃ, ಕೋಪ ಧಿಗ್ಗನೆ ಉರಿತಾ ಇತ್ತು. ಕರ್ಣನನ್ನು ನೋಡ್ತಾ ಇದ್ದಾಗ ಶಾಂತ ಆಗುತ್ತೆ, ಯಾಕೇನು ಗೊತ್ತಿರಲಿಲ್ಲ ನನಗೆ. ಯದಾಪ್ಯಸ್ಯ ಗಿರೋ ರೂಕ್ಷಾಃ ಶೃಣೋಮಿ ಕಟುಕೋದಯಃ ಸಭಾಯಾಂ ಗದತೋದ್ಯೂತೆ ದುರ್ಯೋಧನ ಹಿತೈಷಿಣಃ ತದಾ ಮೇ ನಶ್ಯತಿ ಕ್ರೋಧಃ ಪಾದೌ ತಸ್ಯ ನಿರೀಕ್ಷಃ ಕುಂತ್ಯಾ ಹಿ ಸದೃಶ ಉಪಾದೌ ಕರ್ಣಸ್ಯೇತಿ ಮತಿರ್ಮಮ. ಸಭೆಯಲ್ಲಿ ನಮಗೆ ಯದ್ವಾ ತದ್ವಾ ಮಾತಾಡಿದನ್ ಬಿಡಿ ಕರ್ಣ, ಆಗ ಸಿಟ್ಟು ಬರ್ತಾ ಇತ್ತು. ಅವನ ಕಾಲುಗಳನ್ನು ನೋಡ್ತಾ ಇದ್ದ ಹಾಗೆ ಆ ಸಿಟ್ಟು ಹೊರಟು ಹೋಗ್ತಾ ಇತ್ತು. ಯಾಕೆಂದರೆ ಕುಂತಿಯ ಕಾಲು ಹೇಗಿದೆಯೋ ಹಾಗೆಯೇ ಕರ್ಣನ ಕಾಲುಗಳು ಇವೆ. ಸಾದೃಶ್ಯ ಹೇತು ಮನ್ವಿಚ್ಛನ್ ಪೃಥಾಯ ತಸ್ಯ ಚೈವ ಹಿ ಕಾರಣಂ ನಾಧಿಗಚ್ಚಾಮಿ ಕದಾಚಿದಪಿ ಚಿಂತಯನ್. ನನ್ನಲ್ಲಿ ಆದ ಈ ಬದಲಾವಣೆ, ಸಿಟ್ಟು ಬರ್ತಾ ಇತ್ತು ಆದರೆ ಅಕಸ್ಮಾತ್ ನನ್ನ ದೃಷ್ಟಿ ಕರ್ಣನ ಕಾಲಿನಲ್ಲಿ ಹೋದರೆ ಶಾಂತ ಆಗೋಗ್ತಾ ಇತ್ತು. ಯಾಕೆಂದ್ರೆ ನನಗೆ ಇದುವರೆಗೂ ಗೊತ್ತಾಗಿರಲಿಲ್ಲ, ಈಗ ಗೊತ್ತಾಯ್ತದು ಯಾಕೆ ಹೀಗೆ ಅಂತ. ಕೆಲವೊಮ್ಮೆ ಈ ತರಹ ಆಗತ್ತೆ, ಎಲ್ಲರಿಗೂ ಆಗತ್ತೆ. ಇದರ ಬಗ್ಗೆ ಒಂದು ಸಣ್ಣ ಕಥೆ ಹೇಳ್ತೇನೆ, ಇದಾಗ್ಬಿಡಲಿ, ಈ ಅಧ್ಯಾಯ ಮುಗಿಲಿ. ಸಾದೃಶ್ಯ ಹೇತು ಮನ್ವಿಚ್ಛನ್ನ, ಸರಿ ನನ್ನ ತಾಯಿಯ ಕಾಲಿನ ತರಹ ಅವನ ಕಾಲು ಯಾಕಿದೆ ನನಗೆ ಗೊತ್ತಾಗ್ತಾ ಇರಲಿಲ್ಲ, ಈಗ ಗೊತ್ತಾಯಿತು. ಕಥನ್ನು ತಸ್ಯ ಸಂಗ್ರಾಮೇ ಪೃಥಿವಿ ಚಕ್ರಮಗ್ರಸ ಅಗ್ರಸತ್ ಕಥನ್ನು ಶಪ್ತೋ ಭ್ರಾತಾಮೇ ತತ್ವ ವಕ್ತುಮಿಹಾರ್ಹಸಿ. ಇರಲಿ, ಅವನ ರಥದ ಚಕ್ರ ನೆಲದಲ್ಲಿ ಹೂತಿದ್ದು ಏಕೆ? ಏಕಾಗಿ ಅವನು ಶಾಪವನ್ನು ಪಡೆದ? ಶ್ರೋತು ಮಿಚ್ಛಾಮಿ ಭಗವನ್ ತ್ವತ್ತಸರ್ವಂ ಯಥಾ ತಥಂ ಭಗವನ್ ಸರ್ವವಿದ್ಯುದ್ವಾನ್ ಲೋಕೆ ವೇದ ಕೃತಾಕೃತಂ. ದಯವಿಟ್ಟು ಇದೆಲ್ಲವನ್ನು ತಿಳ್ಕೊಳ್ಬೇಕು ಅಂತ ಇದ್ದೇನೆ, ಹೇಳಿ ನೀವು ಅಂತ ನಾರದರಿಗೆ ಕೇಳಿದ.
ಅನ್ನುವಲ್ಲಿಗೆ ಶಾಂತಿ ಪರ್ವಣಿ ಪ್ರಥಮೋಧ್ಯಾಯ. ಶಾಂತಿ ಪರ್ವದಲ್ಲಿ ಮೊದಲನೇ ಅಧ್ಯಾಯ ಮುಗಿತು. ಇದು ಒಂದು ಪ್ರಸಿದ್ಧವಾದ ಕಥೆ. ಅದು ನಡೆದದ್ದು ಆಲ್ಮೋಸ್ಟ್ 90% ಅದು ನಡೆದದ್ದೇ, ಯಾಕೆಂದರೆ ಬೇರೆ ಬೇರೆ ಕಡೆ ದಾಖಲಾಗಿದೆ. ಒಬ್ಬ ರಾಜ ಅರಮನೆಯ ಮೇಲುಗಡೆ ನಿಂತುಕೊಂಡು ಬೆಳಗ್ಗೆ ಒಂದು 6:30 ಅಷ್ಟೊತ್ತಿಗೆ ಆ ಕೋಟೆಯ ಆಚೆ ನೋಡ್ತಾ ಇದ್ದ. ಕೋಟೆ ಆದ ಕೂಡಲೇ ಕಾಡಿತ್ತು. ಆ ಕಾಡಿನ ಕಡೆಗೆ ನೋಡ್ತಾ ಇದ್ದಾಗ ಒಬ್ಬ ಕಟ್ಟಿಗೆ ತಗೊಂಡು ಬರಲಿಕ್ಕೆ ಅಂತ ಕುಡುಗೋಲನ್ನು ಹೆಗಲ ಮೇಲೆ ಹಾಕಿಕೊಂಡು ಬುತ್ತಿ ಕಟ್ಕೊಂಡು ಹೋಗ್ತಾ ಇದ್ದ. ಅಯ್ಯೋ ಪಾಪ, ಎಷ್ಟು ಕಷ್ಟಪಡ್ತಾನೋ ಏನೋ. ಸಂಜೆಯು ಕೂಡ ಎಲ್ಲ ಕೆಲಸಗಳನ್ನು ಮುಗಿಸಿ ಪ್ರಕೃತಿಯನ್ನು ಸವಿಯಲಿಕ್ಕೆ ಅಂತ ರಾಜ ಅಲ್ಲಿ ನಿಂತಿರ್ತಿದ್ದ. ಆಗ ಅವನು ಕಟ್ಟಿಗೆ ಹೊರೆ ಹೊತ್ಕೊಂಡು ವಾಪಸ್ ಬರ್ತಾ ಇರ್ತಿದ್ದ. ಆಗ ಅವನು ನೋಡಿದ್ರೆ ಸಿಟ್ಟು ಬರೋದು. ಬೆಳಗ್ಗೆ ಅವನ ಬಗ್ಗೆ ಕರುಣೆ, ಸಂಜೆ ಅವನ ಬಗ್ಗೆ ಸಿಟ್ಟು. ರಾಜನಿಗೆ ಆಶ್ಚರ್ಯ ಆಯಿತು. ಯಾಕೆ ಹಾಗೆ ಅಂತ ಆಮೇಲೆ ಅವನನ್ನು ಹೋಗಿ ಕೇಳಿದರೆ, ಬೆಳಗ್ಗೆ ಹೋಗುವಾಗ ನಾರ್ಮಲ್ ಆಗಿ ಹೋಗ್ತಾ ಇದ್ದ ಅವನು. ಇವತ್ತು ಕಟ್ಟಿಗೆ ಸಿಗಬೇಕು, ದೈವಾನುಗ್ರಹದಿಂದ ಇವತ್ತಿನ ಊಟ ಆಗಬೇಕಲ್ಲ ಅಂತ ಆ ತರಹ ಹೋಗ್ತಾ ಇರ್ತಿದ್ದ. ಅಲ್ಲಿ ಅಕಸ್ಮಾತ್ ಗಂಧದ ಚಕ್ಕೆ ಎಲ್ಲ ಸಿಕ್ಕಿದರೆ ಆ ಗಂಧದ ಚಕ್ಕೆಯನ್ನು ಒಳಗಡೆ ಇಟ್ಟು ಮೇಲುಗಡೆ ಬೇರೆ ಕಟ್ಟಿಗೆಗಳನ್ನು ಇಟ್ಟು ಯೋಚನೆ ಮಾಡೋದು. ರಾಜ ಸತ್ತರೆ ಗಂಧದ ಕಟ್ಟಿಗೆ ನಾವು ಸಂಗ್ರಹ ಮಾಡಿಟ್ಟಿದ್ರೆ ಅವಾಗ ಹೆಚ್ಚಿನ ಬೆಲೆಗೆ ಮಾರ್ಬೋದು ಅಂತ ಯೋಚನೆ ಮಾಡ್ಕೊಂಡು ಬರ್ತಾ ಇರ್ತಿದ್ದಂತೆ. ಇದು ರಾಜನಿಗೆ ಗೊತ್ತಿಲ್ಲ, ಆದ್ರೆ ರಾಜನಿಗೆ ಸಿಟ್ಟು ಬರೋದು. ಕೆಲವೊಮ್ಮೆ ಹಾಗಾಗತ್ತೆ, ಯಾಕೆ ಅನ್ನೋದು ಗೊತ್ತಿರಲ್ಲ. ನೋಡಿ ಕುಂತ ಇದು ಅದು ಯುಧಿಷ್ಠಿರನಿಗಾಗಿದ್ದ ಹಾಗೆ ಸಿಟ್ಟು ಬರೋದು. ಮೇಲ್ಗಡೆ ನೋಡಿದ್ರೆ, ಕಾಲು ನೋಡಿದ್ರೆ ಸಿಟ್ಟು ತಣಿಯೋದು. ನಮ್ಮ ಅಮ್ಮನ ಕಾಲಿಗೂ ಕರ್ಣನ ಕಾಲಿಗೂ ಎಲ್ಲಿಂದೆಲ್ಲಿ ಸಾದೃಶ್ಯ ಅಂತ ಅವನಿಗೆ ಕಡೆಯ ತನಕ ಪ್ರಶ್ನೆ ಇತ್ತು. ಆಮೇಲೆ ಉತ್ತರ ಸಿಕ್ತು. ಕೆಲವೊಮ್ಮೆ ಹಾಗೆ ಉತ್ತರ ಸಿಗತ್ತೆ. ಹಾಗೆ ಮೊದಲನೇ ಅಧ್ಯಾಯ ಆಯಿತು. ನಾಳೆ ಯಥಾಪ್ರಕಾರ ರಾಮಾಯಣ ಶನಿವಾರ ಭಾನುವಾರ ರಾಮಾಯಣದ ಚಿಂತನೆ, ಮತ್ತು ಸೋಮವಾರದಿಂದ ಶಾಂತಿ ಪರ್ವ ಮುಂದುವರಿಯುತ್ತೆ. ಕೃಷ್ಣಾರ್ಪಣಮಸ್ತು.